ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇವತ್ತಿನ ಟಾಪಿಕ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್. ಯಾಕಂತ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗೋದ್ರಿಂದ, ಚಿಕ್ಕ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡೋದ್ರಿಂದ ಯಾವ ರೀತಿಯಾದ ಸಮಸ್ಯೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಬಾಲ್ಯ ವಿವಾಹ ಅನ್ನೋದು ನಿಷೇಧ ಆಗಿದ್ರೂನು ಬಹಳಷ್ಟು ಕಡೆ ಬಾಲ್ಯ ವಿವಾಹ ಅನ್ನೋದು ಗೊತ್ತಿಲ್ಲದೆ ನಡೀತಾ ಇದೆ. ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಈ ತರ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಆಗೋದ್ರಿಂದ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡೋದ್ರಿಂದ ಯಾವ ರೀತಿಯಾದ ಸಮಸ್ಯೆ ಉಂಟಾಗುತ್ತೆ ಅಂತಂದ್ರೆ, ಇದು ತಾಯಿಯ ಮಾನಸಿಕ ಮತ್ತೆ ದೈಹಿಕ ಎರಡರದ್ದು ಮೇಲೂ ತುಂಬಾನೇ ಅಪಾಯ ಬೀರುತ್ತೆ. ಇದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಅಂದ್ರೆ, ಇನ್ನು ಅಂಗಗಳು ಯಾವುದು ಅಂಗಗಳು ಕರೆಕ್ಟ್ ಆಗಿ ಫುಲ್ಲಿ ಡೆವಲಪ್ಡ್ ಆಗಿರಲ್ಲ, ಇನ್ನೂ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ತುಂಬಾನೇ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ಗರ್ಭಧಾರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಬಿ ಪಿ, ಶುಗರ್, ಇಲ್ಲಾಂದ್ರೆ ಥೈರಾಯ್ಡ್ ಸಮಸ್ಯೆ, PCOD, PCOS ಈ ರೀತಿಯಾದ ಸಮಸ್ಯೆಗಳು ತಾಯಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುಗೆ ಕೂಡ ಪ್ರಾಬ್ಲಮ್ ಇದೆ. ಮಗು ಕೂಡ ಪ್ರೀ ಮೆಚ್ಯೂರ್ ಬೇಬಿ ಅಂದ್ರೆ ಅಕಾಲಿಕ ಜನನ ಇರ್ಬೋದು, ಮತ್ತೆ ಮಗು ಕೂಡ ಲೋ ಬರ್ತ್ ವೇಟ್ ಅಂದ್ರೆ ತೂಕ ಕಮ್ಮಿ ಇರೋಂತ ಮಗು ಜನನ ಆಗೋದು, ಮಗುಗೆ ಅಂಗಾಂಗಗಳು ಕರೆಕ್ಟ್ ಆಗಿ ಡೆವಲಪ್ ಆಗಿಲ್ದೇ ಇರೋದು, ಈ ರೀತಿಯಾದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಬರೀ ತಾಯಿಗೆ ಅಲ್ಲ, ತಾಯಿ ಮಗು ಇಬ್ರು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಸೊ ಆದ್ರಿಂದ ಏನೇ ಕಾರಣಕ್ಕೂ ಗರ್ಭಧಾರಣೆಗೆ ಕರೆಕ್ಟ್ ವಯಸ್ಸು ಯಾವುದು ಅದನ್ನ ಮೊದಲು ಗಮನದಲ್ಲಿ ಇಟ್ಕೊಂಡು ಗರ್ಭಧಾರಣೆ ಮಾಡಬೇಕು. ಗರ್ಭಧಾರಣೆಗೆ ಸೂಕ್ತವಾದ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಲಿಂಕ್ ಹಾಕಿರ್ತೀನಿ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಕೂಡ ಚೆಕ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ, 18 ವರ್ಷಕ್ಕಿಂತ ಮುಂಚೆ ತಾಯಿ ಗರ್ಭಿಣಿ ಆದರೆ ಅದನ್ನ ನಾವು ಪೊಲೀಸಿಗೆ ಒಪ್ಪಿಸ್ಬೇಕಾಗಿ ಬರುತ್ತೆ. ಯಾಕಂತ ಅಂದ್ರೆ ಅದನ್ನ ಅತ್ಯಾಚಾರ ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ ಅದು ಏನೇ ಕಾರಣಕ್ಕೂ ಗರ್ಭಧಾರಣೆ ಅಂತ ಹೇಳಿ ಆಗ್ಲಿಕ್ಕೆ ಆಗಲ್ಲ. ಅದು ಅತ್ಯಾಚಾರ ಅನ್ನೋದು ಒಂದು ಕೇಸ್ ಮೇಲೆ ಬರುತ್ತೆ, ಅದಕ್ಕೋಸ್ಕರನೇನೆ. ಸೊ ಆದ್ರಿಂದ ದಯವಿಟ್ಟು ನೀವು ತಿಳ್ಕೊಂಡು ಇನ್ನೊಬ್ರಿಗೆ ಇದನ್ನ ಅರಿವು ಮೂಡಿಸ್ಬೇಕು, ನೀವು ಗೊತ್ತಿಲ್ಲದೆ ಇರೋರಿಗೆ. ಯಾಕಂತ ಅಂದ್ರೆ ಇದರಿಂದ ತಾಯಿ ಮಾತ್ರನೇ ನೋವು ಅನ್ಭೋಗಿಸಲ್ಲ, ಮಗು ಕೂಡ ಹುಟ್ಟುತ್ತಾನೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದ್ರಿಂದ. ಸೊ ಇದು ತುಂಬಾನೇ ಪ್ರಾಬ್ಲಮ್. ತಾಯಿ ನಿಮಗೆ ಗೊತ್ತಿರೋ ರೀತಿಯಾಗಿ ನೋಡಿ, ತಾಯಿ ಬಹಳಷ್ಟು ಪ್ರಾಬ್ಲಮ್ನ ಈ ಸಮಯದಲ್ಲಿ ಅನುಭವಿಸ್ಬೇಕಾಗಿ ಬರುತ್ತೆ. ಅದಕ್ಕೋಸ್ಕರನೇ ನೀವು ಜನಗಳಲ್ಲಿ ಈ ರೀತಿಯಾದ ಅರಿವು ಮೂಡಿಸೋದ್ರಿಂದ, ಸೊ ಯಾರಿಂದಾನೂ ಆಗೋದಕ್ಕಿಂತ ನಮ್ಮಿಂದಾನೇ ಇದು ಆಗೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರನೇ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.